ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಒಂದು ಸಾರ್ವಜನಿಕ ಸಭೆಯ ಒಳಗಡೆ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಮಾನ್ಯ ಏನು ತಾಲೂಕು ವಿಧಾನಸಭಾ ಕ್ಷೇತ್ರದ MLA ಇದ್ದಾರೆ ರವೀಂದ್ರ ಶ್ರೀಕಂಠಯ್ಯರವರು ಅಲ್ಲಿನ ದಂಡಾಧಿಕಾರಿ ಒಬ್ಬರು ಮಹಿಳಾ ದಂಡಾಧಿಕಾರಿ ಅವರನ್ನು ಅರೆ ನ್ಯಾಯಿಕ ಅಧಿಕಾರಿ ಅಂತ ಕೂಡ ಕರೀತಾರೆ ಅಂತ ದಂಡಾ ಅಧಿಕಾರಿಯ ಮೇಲೆ ಅನಗತ್ಯವಾಗಿ ಹಲ್ಲೆ ಮಾಡುವ ಪ್ರಯತ್ನವನ್ನು ಮಾಡಿ ಮತ್ತು ಕೊಲೆ ಬೆದರಿಕೆಯನ್ನು ಏನು 506ರ ಪ್ರಕಾರ ಕೊಲೆ ಬೆದರಿಕೆಯನ್ನು ಮಾಡಿರುವಂಥ ಒಂದು ಘಟನೆ ಇಡೀ ನಾಗರಿಕ ಸಮಾಜವನ್ನು ನಾಚಿಕೆ ಒಳಪಡಿಸುವಂಥ ಒಂದು ಘಟನೆ ಅಂತಾದರೂ ನಾನು ಭಾವಿಸ್ತೀನಿ ಮತ್ತು ಅದನ್ನು ಅತ್ಯಂತ ಒಬ್ಬ ಸಂವಿಧಾನದ ವಿದ್ಯಾರ್ಥಿಯಾಗಿ ವಿಶ್ಲೇಷಕನಾಗಿ ಅತ್ಯಂತ ಕಟು ಶಬ್ದಗಳಲ್ಲಿ ಖಂಡಿಸ್ತೇನೆ ಕಾರಣ ಇಷ್ಟೇ ಇಡೀ ಜಿಲ್ಲೆಯ ಆ ತಾಲೂಕಿನ ನ್ಯಾಯಿಕ ಅಧಿಕಾರಿಯಾಗೂ ಕಾರ್ಯನಿರ್ವಹಿಸಿ ಇಡೀ ತಾಲೂಕಿನ ಸಂಪೂರ್ಣ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದ 144 ಸೆಕ್ಷನನ್ನು ಹಾಕಬಹುದಾದಂಥ ಅಧಿಕಾರವನ್ನು ಹೊಂದಂಥ ಒಬ್ಬ ಮಹಿಳೆ ಅಂಥ ಮಹಿಳೆಯ ಮೇಲೆ ಸಾರ್ವಜನಿಕವಾಗಿ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕುವಂಥದ್ದು 353ನೇ ವಿಧಿ ಪ್ರಕಾರ IPC 353ನೇ ಪ್ರಕಾರ ಅವರು ಕರ್ತವ್ಯಕ್ಕೆ ಸರ್ಕಾರಿ ಅಧಿಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸುವುದರ ಜೊತೆಗೆ ಒಂದು ಆತಂಕದ ವಾತಾವರಣವನ್ನು ಏನು ಮಂಡ್ಯ ಜಿಲ್ಲೆ ಈಗಾಗಲೇ ಹಲವು ದುಷ್ಕೃತ್ಯಗಳನ್ನು ಕಂಡಂಥ ಜಿಲ್ಲೆ ಈಗ ಆ ಮಂಡ್ಯ ಜಿಲ್ಲೆ ಅದಬಸ್ತಿಗೆ ಬಂದಿದೆ ಶಾಂತವಾಗಿ ಜಿಲ್ಲೆ ಇದೆ ಎಲ್ಲ ತಾಲೂಕುಗಳು ಶಾಂತವಾಗಿದೆ ಇಂಥ ಸಂದರ್ಭದಲ್ಲಿ ಒಬ್ಬ ಸಂವಿಧಾನದ 173ನೇ ವಿಧಿಯ ಎ ವಿಧಿ ಅನ್ವಯ ಪ್ರಮಾಣ ವಚನವನ್ನು ತೆಗೆದುಕೊಂಡು ಸಂವಿಧಾನಬದ್ಧವಾಗಿ ಕಾರ್ಯನಿರ್ವಹಿಸ್ತೀನಿ ಅಂತ ಪ್ರಮಾಣ ವಚನ ತೆಗೆದುಕೊಂಡು ಒಬ್ಬ ಶಾಸಕ ಮಹಿಳಾ ಅರೆನ್ಯಾಯಿಕ ಅಧಿಕಾರಿ ಮೇಲೆ ಈ ರೀತಿ ಹಲ್ಲೆಗೆ ಮುಂದಾಗಿರುವುದು ಇದು ಕಾನೂನು ವೈಫಲ್ಯ ಮತ್ತು ಕಾನೂನು ಸುವ್ಯವಸ್ಥೆಯ ಅರಾಜಕತೆಯನ್ನು ಸೂಚಿಸುತ್ತೆ ಈ ಕಾರಣಕ್ಕಾಗಿ ನಾನು ಈ ಘಟನೆಯನ್ನು ಅತ್ಯಂತ ಕಟು ಶಬ್ದಗಳಲ್ಲಿ ಖಂಡಿಸ್ತಾ ಸ್ಪೀಕರ್ ಅವರಿಗೆ ಪತ್ರವನ್ನು ರವಾನೆ ಮಾಡಿದ್ದೇನೆ ದಯಮಾಡಿ ನೀವು ಇಂಥ ಒಂದು ಮಹಿಳೆಗೆ ರಕ್ಷಣೆ ಕೊಡಬೇಕಿಲ್ಲದರೆ ತಾಲೂಕು ದಂಡಾಧಿಕಾರಿಗೆ ರಕ್ಷಣೆ ಇಲ್ಲದರೆ ಇಡೀ ಜಿಲ್ಲೆಯ ಮತ್ತು ಇಡೀ ತಾಲೂಕಿನ ಮಹಿಳೆಯರ ಪರಿಸ್ಥಿತಿ ಏನು ಈ ಕಾರಣಕ್ಕೆ ನೀವು ರಕ್ಷಣೆಯನ್ನು ಒದಗಿಸುವ ನಿರ್ದೇಶನವನ್ನು ಕೊಡಬೇಕು ಮತ್ತು ಗವರ್ನರ್ಗೆ ನೀವು ಶಿಫಾರಸನ್ನು ಮಾಡಬೇಕು ಸದರಿ ಶಾಸಕರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅದಕ್ಕೆ ಚುನಾವಣಾ ಆಯೋಗಕ್ಕೆ ರಾಜ್ಯಪಾಲರು ಶಿಫಾರಸು ಮಾಡುವ ಮೂಲಕ ಇದು ನೀತಿ ಪಾಠ ಆಗಬೇಕು ಶಾಸಕರು ತಮ್ಮ ವೈಯಕ್ತಿಕವಾಗಿ ಏನು ಪಡವಾರಳ್ಳಿ ಪಾಂಡಮಾರಳ್ಳಿ ಅಂತ ಅಂಗ್ರಳ್ಳಿಯ ಪಕ್ಕದ ಒಂದು ಒಂದು ಕಲ್ಲು ಗಣಿಗಾರಿಕೆಯ ಸಂದರ್ಭ ಅದು ಅಕ್ರಮವಾಗಿ ಏನು ಈ ಅರಣ್ಯವನ್ನು ವಶಪಡಿಸಿಕೊಂಡ 4 ಎಕರೆ ಪ್ರಕರಣ ಇರ್ಬೋದು ಅಥವಾ ಅಕ್ರಮ ಸೇತುವೆಯನ್ನು ಮಾಡಿಕೊಂಡಂಥ ಪ್ರಕರಣದ ಸಂದರ್ಭದಲ್ಲಿ ಹಲವಾರು ಊಹಾಪೋಹಗಳು ಇಡೀ ತಾಲೂಕಿನಾದ್ಯಂತ ಎತ್ಕೊಂಡಿದೆ ಹಾಗಾಗಿ ಅದರ ಮೇಲೆ ತನಿಖೆ ಆಗಬೇಕು ಒಬ್ಬ ಸಂವಿಧಾನಬದ್ಧವಾಗಿ ನಡೆದುಕೊಳ್ಳುವಂಥ ಪ್ರಮಾಣ ವಚನ ಸ್ವೀಕರಿಸಿದಂಥ ಒಬ್ಬ ಶಾಸಕ ಈ ರೀತಿ ಮಾಡಿರೋದು ಅಂಬೇಡ್ಕರ್ಗೆ ಮಾಡುವ ಅಪಮಾನ ಇವರು ಸಂವಿಧಾನಕ್ಕಿಂತ ದೊಡ್ಡವರಲ್ಲ ಅಂಬೇಡ್ಕರ್ಗಿಂತ ದೊಡ್ಡವರಲ್ಲ ಸಂವಿಧಾನದಲ್ಲಿ ರಾಷ್ಟ್ರಪತಿಯವರನ್ನು ಬಿಟ್ಟರೆ ಯಾರಿಗೂ ಕೂಡ ರಾಜ್ಯಪಾಲರನ್ನು ಬಿಟ್ಟರೆ ಯಾರಿಗೂ ಕೂಡ ವಿಶೇಷ ಸವಲತ್ತಿಲ್ಲ ಅವರೂ ಕೂಡ ಕಾನೂನಿನ ಮುಂದೆ ಸಮಾನರು ಹಾಗಾಗಿ ಈ ಕೂಡಲೇ ಶಾಸಕರು ಕ್ಷಮೆಯನ್ನು ಕೇಳಬೇಕು ಬಹಿರಂಗವಾಗಿ ಕ್ಷಮೆಯನ್ನು ಕೇಳಬೇಕು ಇಲ್ಲದಿದ್ದರೆ ಅವರ ವಿರುದ್ಧ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ಕರೆಯನ್ನು ಕೊಡಲಾಗುತ್ತೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡುವ ಯೋಜನೆಯನ್ನು ಕೂಡ ಮಾಡ್ತಾ ಇದೆ ಮಹಿಳೆಯರ ರಕ್ಷಣೆ ಮಹಿಳಾ ಅಧಿಕಾರಿ ಪರವಾಗಿ ನಾವೆಲ್ಲ ಇದ್ದೀವಿ ತಹಶೀಲ್ದಾರ್ ಅವರು ಕೂಡ ಈ ಕೂಡಲೇ ಅವರು ಆ ಮಾನಭಂಗದ ಮತ್ತು ಅಧಿಕಾರ ದುರುಪಯೋಗದ ಒಂದು ಪ್ರಕರಣವನ್ನು ದಾಖಲಿಸಬೇಕು ಅಂತ ಈ ಮೂಲಕ ನಾನು ತಮ್ಮೆಲ್ಲರ ಮೂಲಕ ನಾನು ಒತ್ತಾಯಿಸ್ತೇನೆ